ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ ಅಂದರೆ ಇದೇ ದಿನ ಕೊನೆ ಉಸಿರೆಳೆದ ಸ್ವಾತಂತ್ರ್ಯ ಆಂದೋಲನದ ಮುಂದಾಳು ಧೀಮಂತ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದ್ದೇವೆ ದೇಶಾದ್ಯಂತ ದೇಶ ವಿಭಜನೆಯ ಗಲಭೆಗಳು ಹೆಚ್ಚಾಗುತ್ತಿದ್ದ ಕಾಲಘಟ್ಟ ಅದು ಸಾವಿರದ ಒಂಬೈನೂರ ನಲವತ್ತೇಳು ಸೆಪ್ಟೆಂಬರ್ನಲ್ಲಿ ಗಾಂಧೀಜಿ ಅವರು ಕೋಲ್ಕೋತಾದಿಂದ ದೆಹಲಿಗೆ ಆಗಮಿಸುತ್ತಾರೆ ಬಿರ್ಲಾ ಹೌಸ್ನಲ್ಲಿ ಅವರು ತಂಗುತ್ತಾರೆ ಶಾಂತಿ ಕಾಪಾಡುವಂತೆ ದೇಶದ ಜನತೆಗೆ ಅವರು ವಿನಮ್ರ ಮನವಿ ಮಾಡುತ್ತಾರೆ ಬಿರ್ಲಾ ಹೌಸಿನಲ್ಲಿ ತಂಗಿದ್ದಾಗ ಅವರು ಪತ್ರಗಳನ್ನು ಬರೆಯಲು ನೋಡಲು ಬಂದವರ ಜೊತೆ ಭೇಟಿ ಮಾತುಕತೆ ಮತ್ತು ಪ್ರಾರ್ಥನೆಗೆ ಹೆಚ್ಚಿನ ಸಮಯ ಕಳೆಯುತ್ತಾರೆ ದೇಶದ ಜನತೆ ಕೋಮು ಸೌಹಾರ್ದತೆ ಕಾಪಾಡಬೇಕು ಎಂದು ಮನವಿ ಮಾಡಿ ಅವರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಹದ್ಮೂರರಂದು ತಮ್ಮ ಕೊನೆಯ ಉಪವಾಸ ಸತ್ಯಾಗ್ರಹ ಆರಂಭಿಸುತ್ತಾರೆ ಏಳು ದಿನಗಳು ನಂತರ ಅಂದರೆ ಜನವರಿ ಇಪ್ಪತ್ತರಂದು ಮಹಾತ್ಮರನ್ನ ಹತ್ಯೆ ಮಾಡುವ ಪ್ರಯತ್ನ ನಡೆಯುತ್ತದೆ ದುಷ್ಕರ್ಮಿಯೊಬ್ಬ ಬಿರ್ಲಾ ಹೌಸ್ ಮೇಲೆ ಬಾಂಬ್ ಎಸೆಯುತ್ತಾನೆ ಆದರೆ ಅದರಿಂದ ಗಾಂಧೀಜಿ ಅವರಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಲಿಲ್ಲ ಈ ದಾಳಿಗೆ ಗಾಂಧೀಜಿ ಹೀಗೆ ಹೇಳುತ್ತಾರೆ ನಾನು ಹುಚ್ಚನೊಬ್ಬನ ಗುಂಡಿಗೆ ಸಾಯಬೇಕೆಂದಿದ್ದರೆ ನಗುತ್ತಲೇ ಸಾಯಬೇಕು ನನ್ನೊಳಗೆ ಕೋಪ ಇರಬಾರದು ದೇವರು ನನ್ನ ಹೃದಯದಲ್ಲಿ ಮತ್ತು ನನ್ನ ತುಟಿಗಳಲ್ಲಿ ಇರಬೇಕು ಈ ಘಟನೆಯ ನಂತರ ಗಾಂಧೀಜಿ ಅವರಿಗೆ ಹೆಚ್ಚುವರಿ ಭದ್ರತೆ ಒದಗಿಸಲಾಗುತ್ತದೆ ಆಗ ಅವರು ಹೇಳುತ್ತಾರೆ ಸ್ವಾತಂತ್ರ್ಯ ಗಳಿಸುವುದಕ್ಕಿಂತ ಭದ್ರತೆಗೆ ಆದ್ಯತೆ ನೀಡುವವರಿಗೆ ಬದುಕುವ ಹಕ್ಕಿಲ್ಲ ಸಾವಿರದ ಮೂವತ್ತರಂದು ಇಬ್ಬರು ಸೊಸೆಯರು ಗಾಂಧೀಜಿಯವರನ್ನ ಬೆಂಗವಲಾಗಿ ಪ್ರಾರ್ಥನೆ ಸಭೆಗೆ ಕರೆದೊಯ್ಯಲಾಗುತ್ತಿದ್ದಾಗ ಜನರ ಗುಂಪಿನಿಂದ ಹಾದು ಬಂದ ನಾಥುರಾಮ್ ಗೂಡ್ಸೆ ಮಹಾತ್ಮರಿಗೆ ತಲೆಬಾಗಿ ನಮಿಸುತ್ತಾನೆ ತಕ್ಷಣವೇ ಮೂರು ಬಾರಿ ಗುಂಡು ಹಾರಿಸುತ್ತಾನೆ ಆಗ ಗಾಂಧೀಜಿ ಮಾರಣಾಂತಿಕವಾಗಿ ಗಾಯಗೊಂಡು ನೆಲಕ್ಕೆ ಕುಸಿದು ಬೀಳುತ್ತಾರೆ ಆಗ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಆಕಾಶವಾಣಿಯಲ್ಲಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಗಾಂಧೀಜಿ ಅವರನ್ನು ದೇಶವು ಕಳೆದುಕೊಂಡದನ್ನ ದೇಶವಾಸಿಗಳಿಗೆ ಅಧಿಕೃತವಾಗಿ ಪ್ರಕಟಿಸುತ್ತಾರೆ ಮರುದಿನ ಯಮುನಾ ನದಿಯ ದಡದವರೆಗೆ ಗಾಂಧೀಜಿ ಪಾರ್ಥಿವ ಶರೀರದ ಮೆರವಣಿಗೆಯು ಐದು ಮೈಲೆ ದೂರದವರೆಗೆ ಸಾಗುತ್ತದೆ ಇದರಲ್ಲಿ ಸುಮಾರು ಹತ್ತು ಲಕ್ಷ ಜನರು ಪಾಲ್ಗೊಳ್ಳುತ್ತಾರೆ ಚಿತಾಭಸ್ಮವನ್ನು ಮೂರು ದಿನಗಳ ಕಾಲ ನದಿಯ ದಡದಲ್ಲಿ ಇಡಲಾಗಿತ್ತು ನಂತರ ಅದನ್ನು ಪ್ರಯಾಗ್ರಾಜ್ನ ಸಂಗಮದಲ್ಲಿ ಬಿಡಲು ತೆಗೆದುಕೊಂಡು ಹೋಗಲಾಯಿತು ನವದೆಹಲಿಯಲ್ಲಿರುವ ಅವರ ಸ್ಮಾರಕ ರಾಜ್ಘಾಟ್ ಕೋಟ್ಯಾಂತರ ಅನುಯಾಯಿಗಳಿಗೆ ಪುಣ್ಯತಾಣವಾಗಿದೆ ಸಮಾಜ ಸುಧಾರಣೆಯ ಯುಗಕ್ಕೆ ನಾಂದಿ ಹಾಡಿದ್ದ ಕುದ್ಮಲ್ ರಂಗರಾವ್ ಅವರನ್ನ ನಾವಿಂದು ಸ್ಮರಿಸುತ್ತಿದ್ದೇವೆ ರಂಗರಾವ್ ಅವರ ಹೆಜ್ಜೆ ಗುರುತುಗಳನ್ನ ಅನುಸರಿಸುತ್ತಿದ್ದ ಮಹಾತ್ಮ ಗಾಂಧಿ ಅವರಿಗೆ ಪ್ರೇರಣೆಯಾಗಿದ್ದರು ಕಾಸರಗೋಡಿನ ಕುಟುಂಬದಲ್ಲಿ ಜನಿಸಿದ ರಂಗರಾವ್ ಅವರು ಶಿಕ್ಷಣದಿಂದ ವಂಚಿತರಾದ ನಿರ್ಲಕ್ಷಿತ ವರ್ಗಗಳ ಸಬಲೀಕರಣಕ್ಕೆ ಶ್ರಮಿಸಿದರು ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಅವರು ಸಾಮಾಜಿಕ ಬದಲಾವಣೆಗೆ ಹೋರಾಟ ನಡೆಸಿದರು ರಂಗರಾವ್ ಅವರು ದೀನದಲಿತರಿಗಾಗಿ ಶಾಲೆಗಳನ್ನು ಸ್ಥಾಪಿಸಿದರು ಅವುಗಳಿಗೆ ಪಂಚಮ ಶಾಲೆಗಳೆಂದು ಹೆಸರಿಟ್ಟರು ದೇಶದಲ್ಲಿ ಮಕ್ಕಳನ್ನು ಶಾಲೆಗೆ ಹೋಗುವಂತೆ ಮನವೊಲಿಸಲು ರಂಗರಾವ್ ಅವರು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಮತ್ತು ಪೋಷಕರಿಗೆ ದಿನಕ್ಕೆ ಎರಡು ಪೈಸೆ ಹಣ ನೀಡಿ ಪೋಷಕರಲ್ಲಿ ಶಿಕ್ಷಣ ಆಸಕ್ತಿಯನ್ನ ಬೆಳೆಸಿದರು ಮಕ್ಕಳನ್ನು ಶಾಲೆಗೆ ಸೇರಿಸಲು ಕುಟುಂಬಗಳನ್ನ ಪ್ರೇರೇಪಿಸಲು ಅವರು ಈ ವ್ಯವಸ್ಥೆ ಮಾಡಿದ್ದರು ತನ್ನ ಸ್ವಂತ ವಿಧವೆ ಮಗಳನ್ನ ಕುಮಾರಮಂಗಲಮ್ಮನ ಜಮೀನ್ದಾರನಿಗೆ ಮದುವೆ ಮಾಡಿಕೊಟ್ಟು ಭಾರತದಲ್ಲಿ ಅಂತರ್ಜಾತಿ ವಿವಾಹ ಮತ್ತು ವಿಧವೆಯ ಮರು ವಿವಾಹವನ್ನು ಪ್ರೋತ್ಸಾಹಿಸಿದರು ರಂಗರವ್ ಅವರಿಂದ ಸ್ಫೂರ್ತಿ ಪಡೆದ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಒಬ್ಬ ಪುತ್ರನನ್ನ ಸಿ ರಾಜಗೋಪಾಲಾಚಾರಿ ಅವರ ಮಗಳೊಂದಿಗೆ ವಿವಾಹ ಮಾಡಿದರು ಈ ಬಗೆಯೇ ಮಹಾತ್ಮ ಗಾಂಧೀಜಿ ಹೀಗೆ ಹೇಳುತ್ತಾರೆ ನಾನು ಶ್ರೀ ರಂಗರಾವ್ ಅವರಲ್ಲಿ ಸಾಮಾಜಿಕ ನಿಷ್ಠೆಯನ್ನ ಗ್ರಹಿಸಿದ್ದೇನೆ ಅವರು ನನಗೆ ಮಹಾಸ್ಫೂರ್ತಿ ಮತ್ತು ಮಾರ್ಗದರ್ಶಕರಾಗಿದ್ದಾರೆ ಅಸ್ಪೃಶ್ಯರ ಉನ್ನತಿಗೆ ಬಂದಾಗ ಅವರು ನನ್ನ ನಿಜವಾದ ಗುರುವಾಗಿದ್ದಾರೆ ಈ ರೀತಿಯ ಸಾಮಾಜಿಕ ಬದಲಾವಣೆಗೆ ಅವಿರತ ಶ್ರಮಿಸಿದ ಕುದ್ಮಲ್ ರಂಗರಾವ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನವರಿ ಮೂವತ್ತರಂದು ಮಂಗಳೂರಿನಲ್ಲಿ ಕೊನೆ ಉಸಿರೆಳೆದರು ಈ ಧೀಮಂತ ನಾಯಕ ಮತ್ತು ಉದಾತ್ತ ಆತ್ಮಕ್ಕೆ ಗೌರವ ನಮನ ಸಲ್ಲಿಸುತ್ತದೆ ಜನವರಿ ಮೂವತ್ತು ಒಂದರೆ ಇದೇ ದಿನ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಹೆಸರಾಂತ ಕವಿ ಲಾಲ್ ಪುಣ್ಯತಿಥಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಏಪ್ರಿಲ್ ನಾಲ್ಕರಂದು ಅವರು ಹೋಶಂಗಾಬಾದ್ ನಲ್ಲಿ ಜನಿಸುತ್ತಾರೆ ಗಾಂಧೀಜಿ ಮತ್ತು ಬಾಲಗಂಗಾಧರನಾಥ್ ತಿಲಕ್ ಅವರಿಂದ ಸ್ಫೂರ್ತಿ ಪಡೆದಿರುತ್ತಾರೆ ಅವರು ಬ್ರಿಟಿಷ್ ಆಡಳಿತದ ವಿರುದ್ಧ ಜನಸಾಮಾನ್ಯರಿಗೆ ಅರಿವು ಮೂಡಿಸುತ್ತಿದ್ದ ಮತ್ತು ಸುದ್ದಿ ಪ್ರಕಟಿಸುತ್ತಿದ್ದ ನಿಯತಕಾಲಿಕೆಗಳಾದ ಪ್ರಭಾ ಮತ್ತು ನಂತರ ಕರ್ಮವೀರ್ ನಿಯತ ಕಾಲಿಕೆಗಳಿಗೆ ಅವರು ಹೆಸರಾಂತ ಸಂಪಾದಕರಾಗಿದ್ದರು ಬ್ರಿಟಿಷ್ ಆಡಳಿತದಿಂದ ಅವರು ಹಲವು ಬಾರಿ ಜೈಲು ಶಿಕ್ಷೆ ಅನುಭವಿಸಿದ್ದರು ಅಲ್ಲದೆ ಬ್ರಿಟಿಷರು ನಿಯತ ಬಲವಂತವಾಗಿ ಮುಚ್ಚಿಸಿದ್ದರು ಆದರೆ ಧೀರ ದೇಶಭಕ್ತ ಕವಿಯ ಇಚ್ಛೆಯನ್ನು ಬ್ರಿಟಿಷರು ಬಗ್ಗಿಸಲು ಸಾಧ್ಯವಾಗಲಿಲ್ಲ ಕಾರಾಗೃಹ ಶಿಕ್ಷೆಯಿಂದ ಹೊರಬಂದು ನಂತರ ಅವರು ನಿಯತ ಕಾಲಿಕೆಗಳನ್ನು ಪುನರ್ ಆರಂಭಿಸಿದರು ದೇಶ ಸ್ವತಂತ್ರ ಗಳಿಸಿದ ನಂತರ ಮಕನ್ ಲಾಲ್ ಅವರು ದೇಶದ ಆಡಳಿತದಲ್ಲಿ ಅಧಿಕಾರ ಪಡೆಯಲು ಬಯಸಲಿಲ್ಲ ಆದರೆ ಅವರು ಭಾಷಣ ಮತ್ತು ಬರವಣಿಗೆಯ ಮೂಲಕ ಜನರನ್ನ ಉತ್ತೇಜಿಸುವುದನ್ನ ಮುಂದುವರಿಸಿದರು ಸಮಾನ ಸಮಾಜ ನಿರ್ಮಾಣಕ್ಕೆ ಮಹಾತ್ಮ ಗಾಂಧೀಜಿ ಅವರು ತೋರಿದ ಮಾರ್ಗದಲ್ಲಿ ಮುನ್ನಡೆಯುತ್ತ ಬಂದರು ಮಕನ್ ಲಾಲ್ ಅವರು ಹಿಂದಿ ಸಾಹಿತ್ಯ ಕೃತಿ ಹಿಮ್ ತರಂಗಿಣಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು ಮಕನ್ ಲಾಲ್ ಚತುರ್ವೇದಿ ಅವರು ಸಾವಿರದ ಒಂಬೈನೂರ ಅರವತ್ತೆಂಟು ಜನವರಿ ಮೂವತ್ತರಂದು ಭೂಪಲ್ನಲ್ಲಿ ಕೊನೆ ಉಸಿರೆಳೆದರು